ನಾಯಿ ಮೂರ ಸುತ್ತ ಯಾಕ ಹತ್ತದ ಭೂಮಿ ತಲೆ ಮ್ಯಾಲ, ಮೂರ ಸುತ್ತ ಹೊಡೆದ ಯಾಕ ಕುಂಡ್ತೈತಂದೆ ಜಗದಾಗ. ಏ ನಾಯಿ ಸುದ್ದಿ ತೆಗದ ತಮ್ಮ ನಿನಗ ನಾನು ಕೊಡತ್ತೆ. ಬಾಯಿ ತುಂಡಿ ಹೇಳಿದಿ, ನಾ ಹೇಳುದು ಪುರಾಣಿಕ ಐತಿ. ಹೆಂಗ್ರಿ ಪುರಾಣಿಕ? ಹೊತ್ತು ಹೊಂಟ್ರ ಮನಿ ಬಿಟ್ಟು ಹೊರಗ್ ಬರ್ಬೇಕಾದ್ರ ನಿನ್ನ ಧರ್ಮರಾಜ. ಧರ್ಮರಾಜ ಏನ್ ಮಾಡ್ತಿದ್ದ? ಮಾಡ್ಕೊಂಡ ಹೆಂಡತಿ ದ್ರೌಪದ ದೇವಿ ಕಾಲ್ ಬೀಳದ ಹೊರಗ್ ಬರ್ತಿದ್ದಿಲ್ಲ, ಅವ ಧರ್ಮರಾಜ. ಆ ಧರ್ಮರಾಜ ಇವ್ ಬಂದ ನೋಡ್ರಿ ಕಂಬೋಗಿ ಪೋತ್ರಾಜ. ಅಪ್ಪ ದೊಡ್ಡವ ಎದರಾಗ ದೊಡ್ಡವ ಎಲ್ಲಿ ದೊಡ್ಡವ ಅಪ್ಪ? ನೀ ಹೆಂಡತಿ ಕಾಲ ಬಿದ್ದದ ಖರೆ ಐತಿಯೋ ಸುರೇಶ? ಸುಳ್ಳ ಹೇಳು ಮಗಳಲ್ಲ, ಸತ್ಯಕ್ಕ ಸಾಯವ್ರ ನಾವು. ಹೌದ್ರಿ, ಯಾಕಂದ್ರ ಇಟ್ಟೆಲ್ಲ ಸತ್ಯ ಪುರಾಣ ಲೇಖಿ ಮಾತಾಡ್ತಾನ ಅಂತ್ಲೇನ. ಜಗದಾಗ ಎಲ್ಲಿ ಹೋದ್ರೆ ಮೂಡಲೇ ಆಗ್ಲಿ ಮುಣಗಾಗಲಿ ಮಸೀಬ್ನಾಳ ವಿದ್ಯಾಶ್ರೀ ಅಂತ ಹೇಳಿ ಹೆಸರು ಗಳಿಸೇನೆ. ಗೊಳ್ಳ ಗೊಚ್ಚ ಆಗಿದ್ರ ನಮಗ್ ಹಳಿಸಿದ ನುಚ್ಚು ನಿಡ್ತಿದ್ದಿಲ್ಲ ಯಾರು. ಯಾಕ ಎಲ್ಲ ಕರೆಕ್ಟ್ ಐತೆ ಅನ್ಲೆ ದೈವ ಗಪ್ಪಕೊಂಡಿರ್ಬೇಕಾಗ್ಯದ. ಸ್ಟೇಜ್ ಮ್ಯಾಲ ನಾವ್ ನಿತ್ತು ನೀವೆಲ್ಲ ತೆಳಕುತ್ತರಿ, ನಾವ್ ಮ್ಯಾಲ್ ನೆದ್ದಿತ್ತು ಎದ್ ನಿತ್ತು ಹಾಡಿಕೆ ಮಾಡ್ತೀವಿ ಅಂದ್ರ ನಾವೇನ್ ಬಹಳ ದೊಡ್ಡ ಶಾನ್ಯಾಗ ಗಣಪಂಡಿತ್ರೇನ? ದೈವದ ಒಂದ ಪಾದ ಧೂಳಿದ್ದಂಗ ನನ್ನ ಮನಸ್ಸು ಮಾಡ್ರೆ ಇಲ್ಲಿ ಸರ್ ಕರ್ತ ಒಂದ ಸಣ್ಣ ಹುಡುಗ ತರಬಹುದು. ಖರೆ ಇವ್ರ ಪಾದ ಧೂಳಿದ್ದಂಗ ನೋಡು, ನಾವು ದೈವದ ಪಾದ ಧೂಳಿದ್ದಂಗ ನಾವ ನೀವ ನಮ್ಮ ಪಾದ ಧೂಳಿದ್ದಂಗ ಇದ ಕಾಂಬೋಗಿ ಸುರಾಪ. ಇದ ನಮ್ಮ ಧೂಳ ಅಲ್ಲಿದ ಧೂಳಾಗಲಕ್ಕು ಲಾಯಕಿಲ್ಲ ಹೋತಮ್ಮ, ಬರೇ ನನ್ನ ಕಾಲಾಗಿನ ಧೂಳಾಗೂ ಲಾಯಕಿಲ್ಲ. ನೀನು ಏನ್ ಮಾಡ್ತೀ? ಇದೆಲ್ಲ ಆತು ಈಗ ಬ್ಯಾರೆ ತಂದ್ರಿ ಮಾತು ಏನತ್ತ ಚಿಮಣಿ ಮೂಗಿನ ಅವಿನ ಈ ಕಡೆ ಬಡದೇಳತ್ತಮ್ಮ. ಯಾವ ಮೂಗಿನ ಸುತ್ತ ಚಟ ಐತ್ರಿ ಅವ್ರಿಗೆ? ಅದ್ ಸುಮ್ಮನೆ ಅಂದ್ರ ಎದಕ್ಕಂದಾರು ಅನ್ನೋದು ನಿನಗೇನ ತಿಳಿದಿಲ್ಲ? ಗೊತ್ತಿಲ್ಲ. ಸುಮ್ಮನೆ ಅಂದ್ರ ಮರಾಠಿ ಒಳಗ ಚುಮ್ಮಣಿ ಐತಿ ಎದಕ್ಕತ್ತಾರ್ರಿ? ಎದಕ್ಕತ್ತಾರ್ರಿ? ಗುಬ್ಬಿಗೆ ಚುಮ್ಮಣಿ ಅತ್ತಾರ ಅತ್ತಾರ್ಲೆ. ಮತ್ ನಮ್ಮ ಗುಬ್ಬಿ ಗುಬ್ಬಿ ಅಂದ್ ಮಾತಾಡ್ತಾ ನಾವ್ ಇರುವತ್ತಕ್ ನಡಿ ಅಟ್ ಪವರ್ ಐತಿ ನಂದು. ಇಲ್ಲ ಚಿಮ್ಣಿ ಮೂಗಿನ ಕೈಲಿ ಅವ್ ಬರಬರ್ ಐತಿ, ಅದಕ್ಕೋಸ್ಕರ ಬೆಲ್ಲ ಕೂಡ ಹೇಳಿಲ್ಲ. ಚಿಮ್ಣಿ ಮೂಗಿ ಮತ್ತೆ ಬೆಂಕಿ ಇರ್ತೈತಿ, ಸುಟ್ಕೊಂಡು ಹೋಗುವತ್ತನ ತಳ ಹಿಡ್ಕೊಂಡು ಬಿಡುತ್ತಕ್ಕ ಅಲ್ಲಿ ಯಾಕೆ ನಿಂದಿರ್ತೈತಿ? ಅದಕ್ಕೆ ತಮ್ಮ ಹೇಳ್ಕೋತ ಬರ್ಲಾತ್ಯಾರ, ಯಾಕಂದ್ರ ಗಂಡ ಇದ್ರ ಮುಕ್ತಿ ಆಗ್ತೈತಿ. ಹೇಳತ್ತಾನ್ರಿ ಗಂಡನ ಮಾಡ್ಕೊಳ್ಳದ ನೋಬೇಕಿ ಮುಕ್ತಿ ಗಂಡಾಳು. ಯಾರ್ರಿ ತಮ್ಮ? ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ. ಶಬರಿಗೆ ಲಗ್ನ ಆಗಿಲ್ಲ, ಆಕೆಗೆ ಯಾವ ತಾಳಿ ಕಟ್ಟಿಲ್ಲ, ಯಾವ ಕಾಲುಂಗ್ರ ಹಾಕಿಲ್ಲ, ಯಾವ ಬಳಿ ಹಾಕಿಲ್ಲ, ಯಾವ ಕುಂಕುಮ ಹಚ್ಚಿಲ್ಲ. ಗಂಡನ ಮಾಡ್ಕೊಳ್ಳದನ ಜಗದಾಗ ಶಬರಿ ಮುಕ್ತಿ ಗಂಡಾಳ. ತಮ್ಮ ಗಂಡ ಬ್ಯಾರೆ, ದೇವ್ರ ಬ್ಯಾರೆ, ಗುರುನ ಬ್ಯಾರೆ, ಗುರುನ ಬ್ಯಾರೆ, ಗುರುನ ಬ್ಯಾರೆ, ಲಿಂಗ ಬ್ಯಾರೆ, ಪಾದ ಬ್ಯಾರೆ, ಪಾದದಕ್ಕ ಬ್ಯಾರೆ, ಪ್ರಸಾದ ಬ್ಯಾರೆ, ಪ್ರಸಾದ ಬ್ಯಾರೆ. ಹಿಂಗ ಐದು ತತ್ವ ಹೆಂಗ ಬ್ಯಾರೆ ಅದಾವಲ್ಲ ಹಂಗ, ಗುರು ಬ್ಯಾರೆ, ಗಂಡ ಬ್ಯಾರೆ, ದೇವ್ರ ಬ್ಯಾರೆ, ಶಿಷ್ಯನ ಬ್ಯಾರೆ. ಹಂಗ ಗಂಡನ ಬೆಳೆಸ್ಕೊತ ಬಂದಿದ್ದಿ, ಗಂಡನ ಕಮ್ಮಿ ಮಾಡಿ ಕೊಟ್ಟನೆ ಶಬರಿಗೆ ಗಂಡ ಇಲ್ಲ, ಇವ್ದೆಲ್ಲ ಸುದ್ದ ಮಾಡಿ ಕೊಟ್ಟ ನಿನಗನ. ಮತ್ತ ಅಲ್ಲಿ ಹೋಗಿದ್ರು ಇವ್ರು ಹೋಗಿದ್ರು ಹಂಪ ಹರ್ಕೊಂಡು ತಮ್ಮ. ಇದು ಅಲ್ಲದ ಇನ್ನೊಂದು ಮಾತು ಉಳಿದತ್ರಿ ಬಾಕಿ. ಹೆಂಗ ನಾ ಯಾಕೆ ಮೂರು ಸುತ್ತ ಹಾಕೊಂಡಿರ್ತತಿ? ಕೇಳತ್ತಾನ್ರಿ ಇಲ್ಲಿಗೆ ಬಂದೈತಿ ನೋಡ. ಇಲ್ಲಿಗೆ ಬಂದಾನ್ರಿ ನಾ ಯಾಕೆ ಮೂರು ಸುತ್ತ ಹಾಕೊಂಡಿರ್ತತಿ ಅನ್ನೋದ ಪಕ್ಕ ಸುದ್ದಿ ನಿನಗೆ ಗೊತ್ತಿಲ್ಲ. ಅದ್ರ ದಿನ ಅದು ಗುರು ದ್ರೋಣಾಚಾರ್ಯ ಹಿಡ್ಕೊಂಡು ಬಂದತಿ ಅದ್ರ ಸುದ್ದಿ. ಹೌದೌದ್ರಿ ಹೇಳತ್ತನ ಕೇಳ ಭಾಷೆ ಬೇಡ ಪದ್ಯದೊಳಗೆ ನೋಡಿ. ಇದೋ ಅಲದ ಕಾಂಬೋಗಿ ಅವರು ಏನೇನ ಕೇಳ ಏ ಪ್ರಶ್ನೆ ಮಾಡಿ ಹೋಗ್ಯಾರ ತಮ್ಮ ನಿತ್ತ ಸಭದಾಗ. ನಾಯಿ ಮೂರ ಸುತ್ತ ಯಾಕ ಹತ್ತದ ಭೂಮಿ ತಲೆ ಮ್ಯಾಲ, ಮೂರ ಸುತ್ತ ಹೊಡೆದ ಯಾಕ ಕುಂಡ್ತೈತಂದೆ ಜಗದಾಗ. ಸುದ್ದಿ ತೆಗದ ತಮ್ಮ ನಿನಗ ನಾನು ಕೊಡತ್ತೆ. ಏ ಪಕ್ಕ ಲಕ್ಷ ಬಿಟ್ಟ ಕೇಳೋ ನಾನು ಒಟ್ಟ ಚಾದದ ನೀಗ ವಿಷಯ ಮರಿದ ಬ್ಯಾಡೋ ಎದುರಾಗ. ದೈತ್ಯ ಗುರು ಆದಂತ ಶುಕ್ರಾಚಾರ್ಯ ಇದ್ದ ಏ ಶುಕ್ರಾಚಾರ್ಯನ ಮಗ ಅಶ್ವತ್ಥಾಮ ಎದ್ದಾಗ. ತಮ್ಮ ಒಂದ ಕಂಟಕ ಬಂದಿ ತಪ್ಪ ಕೇಳೋ ಹ್ಯಾಂಗ್ಯಾಂಗ.
ಕೃಷ್ಣ ಸಾರಥಿ ಎತ್ತು ಆವಾಗ ಏ ಅದೇ ಅಶ್ವತ್ಥಾಮ ಅಂದ್ರ ದೊಡ್ಡ ಬಲ ಶಾಲೆಯೇ ಏ ಪಾಂಡವ್ರನ್ನೆಲ್ಲ ಹೊಡಿತಿಯದ್ದಪ್ಪ ಕೇಳ್ರಿ ಆವಾಗ ಪಾಂಡವ್ರನ್ನ ಉಳಿಸ್ಬೇಕಂತ ಕೃಷ್ಣ ಎತ್ತು ಅವರ ಕಡೆಗ ಕೃಷ್ಣ ಕೊತ್ತ ಧರ್ಮರಾಜಗ ಸುಳ್ಳ ಹೇಳಕ ಹಚ್ಚಾನ ಏ ಅಶ್ವತ್ಥಾಮನೋ ಅಂತ ಆನೆ ಎದ್ದಾಗ ಕೃಷ್ಣ ಕೂತ ಹೇಳ್ತಾನಪ್ಪ ಕೇಳ್ರಿ ಧರ್ಮರಾಜಾಗ ಒಂದ ಸುಳ್ಳ ಹೇಳು ಅಶ್ವತ್ಥಾಮನ ಹೊಡಿತೀವ ಈಗ ಏ ಧರ್ಮರಾಜ ಬರೇ ಒಂದ ಮಾತ ಮಾತ್ರ ನುಡದೇದಾನು ಏ ಅಶ್ವತ್ಥಾಮ ಹತ್ತೋ ನರ್ವ ಕುಂಜ ಅಂದ ಇದು ಶಬ್ದ ಮಾತ್ರ ಬತ್ತ ಬಿತ್ತ ಕೇಳ್ರಿ ಆವಾಗ ಅಶ್ವತ್ಥಾಮ ಹತ್ತೋ ನರ ಕುಂಜವ ಅಂತ ಅಂದ ಏ ಶುಕ್ರಾಚಾರ್ಯ ಕಿವಿಗೆ ಶಬ್ದ ಬಿತ್ತು ಆವಾಗ ನನ್ನ ಮಗ ಸತ್ತಾನಂತ ತಿಳದ ಆಗಿನ ಗಳಿಗ್ಯಾಗ ತಮ್ಮ ಗಾಬರಿಯಾಗಿ ಓಡಿ ಬಂದ ಭೂಲೋಕದೊಳಗ ಶುಕ್ರಾಚಾರ್ಯ ಓಡಿ ಬಂದ ಅಲ್ಲಿ ಮಾತ್ರ ನೋಡತಾನು ಏ ಸುಳ್ಳ ನುಡದ ರಂಬುದ ತಿಳದ ಬತ್ತು ಅವನಿ ತಮ್ಮ ಅಲ್ಲಿ ಬಂದ ದಗದ ಆತು ಕೇಳು ಹೆಂಗ ತಮ್ಮ ಏನಾತ್ರಿ ಯಾವ ಪಾಂಡವರ ಸಾರಥಿಯಾಗಿ ಯಾರ ಕೃಷ್ಣ ಪರಮಾತ್ಮ ಇದ್ದ ಏನಾತವಾಗ ಕೌರವರಿಗೆ ಪಾಂಡವರಿಗೆ ಲಡಾಯಿ ನಡೆದಾಗ ಅಲ್ಲಿ ಒಂದ್ ಅಗದಾಗಿತ್ತಪ್ಪ ಏನಾಗಿತ್ರಿ ಈ ಶುಕ್ರಾಚಾರ್ಯನ ದೈತ್ಯನ ಮಗ ಯಾರ ಅಶ್ವತ್ಥಮ ಒಂದ್ ಮಾತು ಹೇಳ್ದ ಅಶ್ವತ್ಥಮ ಬಲಾಢ್ಯ ಅದಾನ್ರಿ ಬಿಟ್ರ ನಿಮ್ಮನ್ನ ಎಲ್ಲ ಆಗಿ ಮಾಡ್ತಾನಂದ ಅವಾಗೇನಾತು ಬಿಟ್ರ ನಿಮ್ಮನ್ನ ಎಲ್ಲ ಆಗಿ ಮಾಡ್ತಾನಂದಾಗೆ ಅಲ್ಲಿ ಒಂದ್ ಅಗದಾತ್ಯಪ್ಪ ಯಾವ ಧರ್ಮರಾಜ ಕೃಷ್ಣ ಪರಮಾತ್ಮ ಹೇಳ್ತಾನ ಏನಂತ ಹೇಳ್ತಾರಿ ಬರೇ ಒಂದು ಸುಳ್ಳು ಮಾತಾಡ ಸುಳ್ಳಿನಿಂದ ಆ ಅಶ್ವತ್ಥಾಮನ ಸುದ್ದಿನ ಹೋಗ್ತತಿ ಅಂದ ತಮ್ಮ ಅವಾಗ ಏನಾತ್ರಿ ಅವಾಗ ಹೇಳ್ದ ಏನತ್ತ ಶುಕ್ರಾಚಾರಿ ಅವನ ಮಗನ ಹೆಸರು ಅಶ್ವತ್ಥಾಮ ಇತ್ತು ಅಶ್ವತ್ಥಾಮ ಯಾಕಂದ್ರ ಅವನ ಜರ್ಕರ್ತ ಮಗನನ್ನ ಎಲ್ರಿ ಹತ್ಯೆ ಮಾಡಿನಿ ತಿಳಿ ಒಂದ ಒಂದ ಸುಳ್ಳು ಹೇಳಿದೆ ಅಂದ್ರ ಅವ ಲಡಾಯಿ ಬಿಟ್ಟು ನಮ್ಮ ಕಡೆ ಬರ್ತಾನು ಅವಾಗ ನಾವು ಅವನ್ ಹೆಂಗ ಬೇಕಾದಂಗ ಹತ್ಯೆ ಮಾಡಬಹುದಂದ ಅವಾಗ ಏನಾತ್ರಿ ಧರ್ಮರಾಜ ಹೇಳ್ದ ಏನತ್ತ ಅಶ್ವತ್ಥಾಮ ಹತ್ತೋ ನರವ ಕುಂಜವ ನರವ ಕುಂಜವ ನರವ ಕುಂಜವ ಅಂದ್ರ ಕುಂಜವ ಅಂದ್ರ ಆನೆ ಹೌದ್ರಿ ಹಂಗ ನರವ ಅಂದ್ರ ನರ ಮನುಷ್ಯ ಕುಂಜವ ಅಂದ್ರ ಆನೆ ಅಂತೇಳಿ ಮುಂದ ಒಂದ್ ಜರ ಕುಂಜವ ಅನ್ನುವಂತ ಶಬ್ದ ಸಾವುಕಾಸ್ ಮಾತಾಡಿದ ಅಶ್ವತ್ಥಾಮ ಹತ್ತೋ ತೇಳಕಿಸಿಂದ ಅದನ್ನ ಯಾವಾಗ ಅಶ್ವತ್ಥಾಮ ಅಂದ್ರ ನನ್ನ ಮಗ ಸತ್ತಾನ ತಿಳಿಕೆ ಸಿಂದಿದ ಬತ್ ಹುಡುಕ್ಯಾಡ್ಲಕ್ ಅಪ್ಪು ಕೂತ್ಕೊಂಡ ಅಪ್ಪು ಹುಡುಕ್ಯಾಡ್ಲಕ್ ಬಂದ ಎಲ್ಲಾ ಕಡೆ ಹುಡುಕ್ಯಾಡ್ಲಕ್ ಹತ್ತ ಏನಾತು ಮಗನ ಶರೀರ ಎಲ್ಲಿ ಸಿಗಲಿಲ್ಲ ಚೂರ್ ಚೂರ್ ತುಂಡಾಗಿ ಹೋಗಿತ್ತು ನೋಡ್ಲಕ್ ಬಂದ ನೋಡಗುಡದ ಮಗನ ಶರೀರ ಎಲ್ಲ ತುಂಡಾಗೈತ್ಲಿ ಅನ್ನೋದು ಗೊತ್ತಾತು ಏನ್ ಮಾಡ್ತಾನ ಅನ್ಕೊಟ್ಟಿಗೆ ಅಶ್ವತ್ಥಮ್ಮನ ಹೊಡೆದಿದ್ರು ಮಗನ ಶರೀರ ಎಲ್ಲ ತುಂಡಾಗೈತ್ಲಿ ಅಂತ ಹೇಳಿ ಅಪ್ಪ ಕೂತ್ಕೊಂಡ ನೋಡ್ಲಕ್ ಹತ್ತ ಏನ್ ಮಾಡ್ತಾನು ನೋಡ್ಲಕ್ ಹತ್ತ ಎಕಡೆ ಹೋಗಿ ಪಟಕ್ನ ಮಗನ ಹುಡುಕ್ಯಾಡಿ ಆ ತುಕ್ಕುಡಿಗಳೆಲ್ಲ ಜೋಡಿಸಿ ಒಂದ್ ಮಾಡ್ಬೇಕಂದ ಗ್ವಾಳೆ ಆಗ್ಲಿಲ್ಲ ಗ್ವಾಳೆ ಆಗ್ಲಿಲ್ಲ ಅವಾಗ ಏನ್ ಮಾಡ್ತಾನ ಈ ಏನ್ ಅಪ್ಪನ ಜೀವಾತ್ಮ ತಿರುಗ್ಲಕ್ ಹತ್ತಿತ್ತಲ್ಲ ಹಾದಿ ದಾಂಡಿಗೆ ಒಂದ್ ನಾಯಿ ಬಿದ್ದಿತ್ತು
ನಾಯಿ ಸತ್ತಿತ್ತೇನಾತವಾಗ ನಾಯಿ ಸತ್ತು ಬಿದ್ದಿತ್ತು. ಅವನ ಜೀವಾತ್ಮ ಹೋಗಿ ನಾಯಿ ಒಳಗೆ ಸೇರ್ಕೊಂಡು ನಾಯಿ ಯಾಕ್ರ ನಾಯಿ ಲೆಕ್ಕಲೇ ಯಾಕೊಂದಕ್ಕೆ ಹೋಗಿ ಹೋಗಿ ಕಿಸಿಂದ ಎಲ್ಲ ಅದನ್ನೆಲ್ಲ ತುಕಡಿ ಜೋಡಿಸ್ಬೇಕಂತೇಳಿ ನಾಯಿ ಶರೀರ ಒಳಗೆ ಸೇರ್ಕೋತ ಜೀವಾತ್ಮ ಸೇರ್ಕೊಂಡ ಎದ್ದು ಹೋಗಿ ಎಲ್ಲ ತುಕಡಿ ಜೋಡಿಸ್ಬೇಕತ್ತಾನ ತುಕಡಿ ಜೋಡಿಸ್ಲಿಲ್ಲ. ಅದಕ್ಕದು ಏನ್ ಮಾಡ್ಲಾಕಾಯ್ತು? ಆ ಏನ್ ಬಿದ್ದಿರುವಂತ ತುಕಡಿ ಜೋಡಿಸ್ಬೇಕಾದ್ರೆ ಏನ ನಾಯಿ ಶರೀರ ಒಳಗೆ ಸೇರಿತ್ತಲ್ಲ ಜೀವಾತ್ಮ ಮೂರು ಸಲ ಸುತ್ತ ಹಾಕ್ಲಾಕಾಯ್ತು. ಮೂರು ಸಲ ಪೇರಿ ಹಾಕ್ತಕರೆ ಮ್ಯಾನ್ ಜೋಡಿಸೋದಾಗದ ಆಗ್ಲಿಲ್ಲ. ಅದಕ್ಕ ನಾಯಿ ಶರೀರ ಒಳಗ ಏನ್ ಅವನ ಜೀವಾತ್ಮ ಕೂಡೈತಿ ನೋಡು. ಅದ ಶಾಖ ಏನಾದ್ರೂ ನಾಯಿಗೆ ಬಿಟ್ಟಿಲ್ಲ. ಮೂರು ಸುತ್ತ ಸುತ್ತ ಹಾಕಿ ಕುಂಡಿರ್ತತಿ ಅದ ಬಿಡಂಗಿಲ್ಲ. ಮೂರು ಸುತ್ತ ಹಾಕಿ ಕುಂಡಿರ್ತದ. ಇದು ಅಲ್ಲಿ ಪೌರಾಣಿಕ ಆಗಿರುವಂತ ದಗದ ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಬಿಡುಗಡೆ ಬಿಡುಗಡೆ. ಏನ ಇದು ಅಲ್ಲದ ಇನ್ನೊಂದು ಮಾತು ಹೇಳೇರಿ. ಏನಂತ ಹೇಳ್ಯಾನು? ಅಪ್ಪ ಬಹಳ ದೊಡ್ಡವ. ಅಪ್ಪ ಬಹಳ ದೊಡ್ಡವ. ಅಪ್ಪ ಇದ್ರ ಇರ್ಬೇಕಂತವಪ್ಪ. ಎಂತವಿರ್ಬೇಕ ಅಪ್ಪ? ಜನ್ಮ ಕೊಟ್ಟಿರೋ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ. ಅವ ಅಪ್ಪ ದೊಡ್ಡವ. ಅಪ್ಪ ದೊಡ್ಡವ. ಆದ್ರೆ ಇವ್ ಕಂಬೋಗಿ ಅಪ್ಪ ಹಂಗಲ್ರಿ. ಈ ಅಪ್ಪ ಹೆಂಗ? ಇವಂದು ಹೋಂತಿನ ಕಂಪನಿ ಇದ್ದಂಗ್ರಿ. ಇದು ಮೂರು ಮಂದಿದು ಹೆಂಗ? ಅವನು ಹೊಟ್ಟಿಲೆ ಹುಟ್ಟುದು ಮಾತ ಅದ್ರ ಹಿಂಬಲ ಬೇನ ಹತ್ತುದು. ತಮ್ಮ ಅಪ್ಪ ಯಾಕೆ ದೊಡ್ಡ ಮತ್ತ ನೀ ಅಂದಿ ನೋಡು. ಅಪ್ಪ ಹೇಳಿ ಕೇಳಿ ಕಮ್ಮಿ ಆಗತಿ. ಹೇಳಿ ಕೇಳಿ ಕಮ್ಮಿ ಮಾಡಿ ಕೊಡ್ತಾನ. ಅಪ್ಪ ದೊಡ್ಡ ಆಗೋದಿಲ್ಲ, ತಾಯಿ ದೊಡ್ಡಕ್ಕೆ ಆಗ್ತಾಳ ಜಗತ್ತಿನೊಳಗ. ಎಲ್ಲಿ ಕಮ್ಮಿ ಆಗಿದೆ ಹೇಳ್ತಾನೆ ಕೇಳ.